ನನ್ನ ಫಾದರ್ ಪ್ರಾಪರ್ಟೀಸ್ ಬೆಂಬಲ ರೇಸ್ ಕೋರ್ಸ್ ರೋಡ್ನಲ್ಲೇ ನಮ್ದು ಎಲ್ಲ ಆಲ್ಮೋಸ್ಟ್ ಪ್ರಾಪರ್ಟೀಸ್ ಇರೋದು. ಅವೆಲ್ಲ ಹೆಂಗಪ್ಪ ಬಂತಂದ್ರೆ ಅಲ್ಲ ಸಿನಿಮಾಯಿಂದಾನೆ ಬಂದಿರೋದು. ನೋಡಿ ನಮ್ಗೆ ಈ ರಸ್ತೆ ಒಳಗೆ 1 ಕೋಟಿ ರೂಪಾಯಿ ಬಾಡಿಗೆ ಬರುತ್ತೆ. ನೀವು ಇಲ್ಲಿ ಕೂತಿದ್ದೀರಲ್ಲ, ಇಲ್ಲಿಂದ ಹಿಡಿದು ರೇಸ್ ಕೋರ್ಸ್ ಸರ್ಕಲ್ ಅಷ್ಟರೊಳಗೆ 1 ಕೋಟಿ ಬಾಡಿಗೆ ಬರುತ್ತೆ. ನಮ್ಗೆ ಅಂದ್ರೆ ಆಲ್ಮೋಸ್ಟ್ 2 ಲ್ಯಾಕ್ ಸ್ಕ್ವೇರ್ ಫೀಟ್ ಏನೋ ನಮ್ಮ ಜಾಗ ಇರೋದು. ಇವತ್ತು 30,000 ರೂಪಾಯಿ ಆದ್ರೂ ಎಷ್ಟಾಗುತ್ತೆ? ನನ್ನದು 600 ಕೋಟಿ ಆಗುತ್ತೆ. ನನ್ನ ಜರ್ನಿ ಬರೋದಾದರೆ ಅಷ್ಟರಾಗಲೇ ನಾನು ಬಿ ಕಾಮಲ್ಲಿ ಎಲ್ಲ ಮಾಡಿ ಸೇಂಟ್ ಜೋಸೆಫ್ಸ್ ಕಾಲೇಜ್ನಲ್ಲಿ ಆಗಿತ್ತು. ನನಗೆ ಪ್ರೈಮರಿ ಇಂಟ್ರೆಸ್ಟ್ ಇದ್ದಿದ್ದು ಟೆಕ್ಸ್ಟೈಲ್ಸ್ನಲ್ಲಿ. ಸೊ ನಮ್ಮ ಫಾದರು ನನಗೆ ಮತ್ತು ನಮ್ಮ ಅಂಕಲ್ಗೆ ದೊಡ್ಡದಾಗ ಅಂಗಡಿ ಮಾಡಿ ಚೌಡೇಶ್ವರ ಟೆಂಪಲ್ ಸ್ಟ್ರೀಟ್ ಅಂತಿದ್ದೆ. ಈಗಲೂ ಭಾಳ ಫೇಮಸ್ ಅದು. ಬೆಂಗಳೂರಿನಲ್ಲಿ ಇದು ಅವಿನಿ ರೋಡ್ ಪಕ್ಕ ಅಲ್ಲಿ ದೊಡ್ಡದ ಅಂಗಡಿ ಮಾಡಿದ್ವಿ. ಏನು ಹೋಲ್ಸೇಲ್ ಹುಲಿಯಾಲಿ ರಿಲೀಸ್ ಟೈಮ್ನಲ್ಲಿ ಬಾಪ ಇಲ್ಲಿ ಸ್ವಲ್ಪ ಆಫೀಸ್ನ ಬ್ಯುಸಿ ಇದೆ, ಬಂದು ನೋಡ್ಕೊಳ್ಳಿ, ಇಲ್ಲಿ ಇಲ್ಲಿ ಇಟ್ಬಿಟ್ಟು ಹೋಗುವಂತ ಕೂಗಿದ್ರು. ಸೊ ಅಲ್ಲಿಂದ ಸಿನಿಮಾ ಇಂಡಸ್ಟ್ರಿ ಶಿಫ್ಟ್ ಆಗಿರ್ಬೋದು. ದಟ್ ಈಸ್ ದಿ ಬಿಗಿನಿಂಗ್ ಆಫ್ ಮೈ ಸಿನಿಮಾ ಜರ್ನಿ. ಓಕೆ. ಅಲ್ಲಿ ಬಂದು ಸೆಟ್ಲ್ ಆಗಿದ್ದು ತಿರುಗಿ ಹತ್ತು ಕಡೆ ಹೋಗಲಿಲ್ಲ, ಏನಿಲ್ಲ, ಇಲ್ಲೇ ಲೈಫ್ ಆಗೋಯ್ತು ನಂದು ಕತೆ. ಹಂಗಾಗಿ ದಟ್ ವಾಸ್ ದಿ ಎಂಟ್ರಿ ಪಾಯಿಂಟ್ ಆಫ್ ಮೀ ಇನ್ ಟು ದ ಫಿಲ್ಮ್ಸ್. ಫಾದರು ಹುಲಿಯಾಲಿ ಆದಮೇಲೆ ಅವ್ರಿಗಂತ ಇಂಟ್ರೆಸ್ಟ್ ಕಡಿಮೆ ಆಗೋಯ್ತು. ಏನು ಅವರು ಅಷ್ಟರೊಳಗಾಗಲೇ ರಾಜ್ಕುಮಾರ್ ಅವರು ಆಫೀಸ್ ಮಾಡಬೇಕು ಅಂತ ಅವ್ರದ್ದೇ ಆಫೀಸ್ ಮಾಡಿದ್ದು. ನಮ್ಮ ಆಫೀಸ್ ಮೇಲ್ಗಡೆನೇ ಒಂದು ಆಫೀಸ್ ಇತ್ತು, ಅದು ಶುರುದ್ರಪ್ಪ ಅಂತ ಒಬ್ಬರು ಅಡ್ವೊಕೇಟ್ದು. ಯಾರೋ ಒಬ್ಬರು ಬಾಡಿಗೆ ಕೊಟ್ಟಿದ್ರು ಅವ್ರದ್ದು ಇಷ್ಟೇ ಇಷ್ಟಪ್ಪ, ಅವ್ನು ಬೀಗ ಹಾಕ್ಬಿಟ್ಟು ಹೊರಟೋಗ್ಬಿಟ್ಟಿದ್ದೆ ಎಷ್ಟೋ ವರ್ಷ. ಅವ್ರು ಈಗ ಒಂದು ಅಡ್ವೊಕೇಟ್ ಆದ್ರೂ ಅವ್ರಿಗೆ ಅದು ವೆಕೇಟ್ ಮಾಡೋಕ್ಕಾಗಿರಲಿಲ್ಲ. ರಾಜ್ಕುಮಾರ್ ಅವ್ರಿಗೆ ಆಫೀಸ್ ಬೇಕಾಗಿತ್ತು. ಏನು ವಜ್ರೇಶ್ವರ ಕಮ್ಮೆಸ್ ಅಂತ ಮಾಡ್ತಿದ್ದು. ಅಷ್ಟಕ್ಕೆ ಆಗ್ಲಾರು ಹುಬ್ಳಿಯಲ್ಲಿ ಆಫೀಸ್ ಮಾಡಿದ್ರು. ವಜ್ರೇಶ್ವರ ಕಮ್ಮೆಸ್ ಹುಬ್ಳಿ ಆಫೀಸ್ ಮಾಡಿದ್ರು, ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಮಾಡಿದ್ರು. ಆಫೀಸ್ ಬೇಕು, ಆಫೀಸ್ ಬೇಕು, ಎಲ್ಲಿ ಮಾಡ್ಬೇಕು? ಗಾಂಧಿನಗರ 6th ಕ್ರಾಸೇ ಮಾಡ್ಬೇಕು. ಯಾಕಂದ್ರೆ 6th ಕ್ರಾಸ್ನಲ್ಲೇ ಇದ್ದಿದ್ದು ಈಶ್ವರಿ ಪಿಕ್ಚರ್ಸು, ಕೆ ಎಸ್ ಎನ್ ಮೂವೀಸು, ವಿಜಯ ಪಿಕ್ಚರ್ಸು, ಇವರು ಎಲ್ಲರೂ 6th ಕ್ರಾಸ್ನಲ್ಲೇ ಇದ್ದಿದ್ದು. 6th ಕ್ರಾಸ್ ಅಂದರೆ ಸಿನಿಮಾಗೆ ಒಂದು ಟಾಪ್ ಮೋಸ್ಟ್ ಲೈನ್, ಕಮರ್ಷಿಯಲ್ ಸ್ಟ್ರೀಟ್ ಇದ್ದಂಗೆ ಬೇಕು ಅಂತ. ಸರಿ, ಏನು ಮಾಡಿ ನಮ್ಮ ಶ್ರೀ ಶ್ರೀರಾಮಯ್ಯ ಅಂತಿದ್ರು ನಮ್ಮ ಫಾದರ್ಗೆ ಅಸ್ಟೆಂಟ್ ಅವರು. ಅಯ್ಯೋ ಬನ್ನಿ ಅಂತಿದ್ದು ಇವತ್ತು ದಡಾರ ಅಂತ ಹೊಡೆದ್ರೆ ಬಾಗ್ಲ ಎಬ್ಬಿಗಾಗಿ ಬಿದ್ದೋಯ್ತು, ಕಿತ್ಕೊಂಡು ಆಹಾರ ತೆಗೆದು ಓಪನ್ ಮಾಡಿ ಅಜ್ರೇಶ್ವರ ಕಮ್ಮೆಸ್ ಓಪನ್ ಮಾಡಿದ್ದೇ ಕೆಲಸ. ಅವ್ರು ಯಾವಾಗ ಬರಲೂ ಇಲ್ಲ, ಕೇಳಲೇ ಇಲ್ಲ, ಹೋಗಲಿಲ್ಲ. ಎಷ್ಟೋ ವರ್ಷದಿಂದ ಕ್ಲೋಸ್ ಆಗಿದ್ದಿದ್ದು ಬಿಲ್ಡಿಂಗು. ಅವರೊಂದು ಡಿಸಿಷನ್ ತೊಗೊಂಡು ಹೊಡೆದು ಹಾಕಿದ್ದು ಅಜ್ರೇಶ್ವರ ಕಮ್ಮೆಸ್ ಸ್ಟಾರ್ಟೆಡ್ ಫ್ರಮ್ ದಟ್ ಪ್ಲೇಸ್. ಚೆನ್ನೇಗೌಡರು ಅವಾಗ ಅವರು ಇದು ಸ್ಪೋರ್ಟ್ಸ್ ಮಾಸ್ಟರ್, ಏನು ಫಿಟಿಂಗ್ ಮಾಸ್ಟರ್, ಬಿಳಿ ಪ್ಯಾಂಟು ಬಿಳಿ ಶರ್ಟ್ ಹಾಕೊಂಬರೋರು. ಯಾವಾಗೂ ನಮ್ಮ ಆಫೀಸ್ ಮೇಲ್ಗಡೆ ಇಂಟರ್ಕಾಮ್ ಇಟ್ಕೊಂಡಿದ್ವಿ. ಅವನ್ ಇದೆ ಇದು ಕೇಳ್ತಾ ಇದಾರೆ ಯಾವ ಸ್ಟೇಷನ್ಗೆ ಇಷ್ಟು ಕೊಡ್ಬೇಕಾ ಬಿಡ್ಬೇಕು ಅಂತ ಅವ್ರು ಕೇಳೋರು. ಅವನು ಮೇಲ್ಗಡೆ ಕೇಳ್ಕೊಂಡು ಹಂಗೆ ಇದ್ದಿದ್ದು ಆಫೀಸಲ್ಲಿ. ಅಷ್ಟರಲ್ಲಿ ನಾನು ಡಿಸ್ಟ್ರಿಬ್ಯೂಷನ್ಗೆ ಬಂದಿದ್ದೆ. ನಾನು ಬಂದಮೇಲೆ ಫಸ್ಟ್ ಎತ್ಕೊಳ್ತಾ ಭಕ್ತಾಸರಿ ಹೇಳ ಮಾಡಿದ್ವಿ. ಅದು ನಮ್ಮ ಚಂದ್ರಲಾಲ್ ಜೈನ್ ಅಂತ ಪಿಕ್ಚರ್ ಮಾಡಿದ್ವಿ. ಬುದ್ಧನ ಮಗ ಇವು ಮಾಡಿದ್ರು, ಹೇಮಾವತಿ ಮಾಡಿದ್ರು, ಅವರೆಲ್ಲ ಪಾಪ ಅದನ್ನ ಕರ್ಕೊಂಡೋಗಿ ತೋರಿಸ್ತಾರೆ ನಮಗೆ. ತೊಗೊಂಬಿಡಿ ಗೌಡ್ರೆ ನೀವು 8 ಲಕ್ಷ ರೂಪಾಯಿಗೆ ನನಗೆ 7.5 ಏನೋ ಬಿದ್ದಿದೆ, 8 ಲಕ್ಷಕ್ಕೆ ತೊಗೊಂಬಿಡಿ ಅಂತ. ಅಯ್ಯೋ ಸವಾಸ ಬೇಡಪ್ಪ, ನೀನು ರಿಲೀಸ್ ಮಾಡ್ತಾ. ಯಾಕಂದ್ರೆ ಅವಾಗೆಲ್ಲ 4 ಲಕ್ಷ ಕೊಡ್ತಾ ಇದ್ವಿ ನಾವು ಎಂಟೈರ್ ಕರ್ನಾಟಕಗೆ. ಹುಬ್ಳಿಯವರು 1.5 ಲಕ್ಷ ಕೊಡೋರು, ಹೈದರಾಬಾದ್ನವ್ರು 1 ಲಕ್ಷ ಕೊಡೋರು, ಇವರೊಂದು ಪ್ರೊಡ್ಯೂಸರ್ 1 ಲಕ್ಷ ಹಾಕಿ ಪಿಕ್ಚರ್ ಮಾಡೋರು. ಅದು ರಿಲೀಸ್ ಮಾಡಿದ್ವಿ. ಹೋಯ್ತು ಹೋಯ್ತು ಹೋಯ್ತು, ಬಿಕಮ್ ಎ ರನ್ ಅವೇ ಹಿಟ್. ನನ್ನ ಅಂದಾಜಿಗೆ ಈಗಿನ ಒಂದು ಕಂಪ್ಯಾರಿಸನಲ್ಲಿ ನೋಡಿದ್ರೆ, ಅಫ್ಕೋರ್ಸ್ ಅದು ಔಟ್ಸೈಡ್ ಕರ್ನಾಟಕ ಹೋಗಿ ಕಾಂತಾರ ಲೆವೆಲ್ಗೆ ಹೋಯ್ತು ಅಂತ ಹೇಳಿದ್ರೆ ಆಶ್ಚರ್ಯ ಇಲ್ಲ. ಭಕ್ತ ಸಿರಿಯಾಳ ಅಂತ ಒಂದು ಫಿಲ್ಮ್ ಆಗಿನ ಕಾಲಕ್ಕೆ ಅಷ್ಟು ದೊಡ್ಡ ಹಿಟ್ ಆಯಿತು ಬಿಡಿ ಪಿಕ್ಚರ್ ಅದು. ಮುಕುಂದ ಥಿಯೇಟರ್ ಅಂತಿದೆ ಈಗ, ಅದೆಲ್ಲ ಬಿಡಿ. ಮುಕುಂದ ಸೇವಾನಗರ್ ಅವಾಗ ಎತ್ತಿನ ಗಾಡಿಯಲ್ಲಿ ಬರೋರು, ಅವಾಗೆಲ್ಲ 10-12 ಪ್ರಿಂಟೇ ನಾವು ರಿಲೀಸ್ ಮಾಡ್ತಾ ಇದ್ದಿದ್ದು. ಸೊ ಅಲ್ಲಿ ಮುಕುಂದ ಥಿಯೇಟರ್ ಬರೋ ಅಷ್ಟಕ್ಕೆ ಆಗಲೇ 7-8 ವಾರ ಆಗಿರೋದು ಪಿಕ್ಚರು. ಏನು ಅಲ್ಲಿ ಇಲ್ಲಿ ಸಿಟಿ ಮುಗಿಸ್ಕೊಂಡು ಮುಕುಂದ ಥಿಯೇಟ್ರಿಗೆ ಬರ್ತಾಯಿದ್ರು ಸರೌಂಡಿಂಗ್ ಥಿಯೇಟರ್ಸ್ಗೆ. ನಮ್ಮ ಬಹಾರ್ ಭಾಷಾ ಅಂತಿದ್ರು, ಅವ್ರು ನಡೆಸ್ತಾ ಇದ್ರು. ಅವಾಗ ಎತ್ತಿನ ಗಾಡಿ ಕಟ್ಕೊಂಬರೋರು, 1 ವಾರಕ್ಕೆ ಅಂತ ತೊಗೊಂಡು 8 ವಾರ 10 ವಾರ ನಡೆದು ಭಾಷಾ ಮೇಡ ಬಿಗ್ ಮನಿ ಔಟ್ ಅದು ಪಿಕ್ಚರ್ ಭಕ್ತ ಸಿರಿಯಾಳ. ಅವಾಗೆಲ್ಲ ಫಿಕ್ಸ್ಡ್ ಆಗಿರೋ ಅವಾಗ ಇನ್ನೂ ನಾನು ಇನ್ನೂ ಚಿಕ್ಕ ಹುಡುಗ ಗೊತ್ತಿರಲಿಲ್ಲ ನನಗೂನು ಎಷ್ಟು ಮಟ್ಟಿಗೆ ಕಲೆಕ್ಷನ್ ಆಗುತ್ತೆ ಏನು ಕತೆ ಅಂತ. ಏನೋ ಓಕೆ, ದೊಡ್ಡಬಳ್ಳಾಪುರಕ್ಕೆ 8,000 ಬಂದಿದ್ದ, ಅವಾಗ ನಮ್ಮ ಪಿಕ್ಚರ್ಗೆ 16,000 ಆ ಥರ ಒಂದು ರಫ್ ಕ್ಯಾಲ್ಕುಲೇಷನ್. ಏನು ಪರ್ಫೆಕ್ಟ್ ಇದ್ದಿರಲಿಲ್ಲ ಅವಾಗೆಲ್ಲ, ಏನು ಅಕೌಂಟಿಂಗು ಅದೆಲ್ಲ ಇರಲಿಲ್ಲ, ಕಂಪ್ಯೂಟರ್ ಇರಲಿಲ್ಲ, ಅವ್ರು ಏನು ಹೇಳಿದ್ರು ಅದನ್ನು ಕೇಳಬೇಕಿತ್ತು ನಾವು. ಆ ಥರ ಮಾಡಿ ನಾ ಬಿಗಿನಿಂಗ್ ಸ್ಟೇಜಸ್ ಆದ್ದರಿಂದ ಎಕ್ಸಿಬಿಟರ್ಸ್ಗೆಲ್ಲ ಒಳ್ಳೆ ಚಾನ್ಸ್ ಆಯಿತು ಬಿಡಿ. ಬೇಕಾದಂಗೆ ದುಡ್ಡು ಮಾಡಿದ್ರು, ಇಟ್ ಬಿಕೇಮ್ ರನ್ ಅವೇ ಹಿಟ್. ಅದಾದಮೇಲೆ
ಹಿಂಗೆ ನಮ್ಮ ಜರ್ನಿ ಅದ್ದಿನ ಕಣ್ಣು ವಜ್ರ ಮುಷ್ಟಿ ಎಲ್ಲ ವಿಚಾರ ಮಾಡಿದ್ವಿ. ನಮ್ಮ ಇವ್ರದ್ದು ಅವ್ರದ್ದು ಎಲ್ಲ ಸೇರ್ ಅಂತಿದ್ರು, ಅವ್ರು ಸನ್ನಿಲ್ಲ ರಸನಂದ ಕೃಷ್ಣ ಪ್ರಸಾದ್ ಅಂತಾನೆ, ಅವ್ರದ್ದು ನಾಲ್ಕೈದು ವಿಚಾರ ಮಾಡಿದ್ವಿ ಅಂತ ಅಂತ ಅದು ನಮ್ಮ ಚಂದ್ರು ಮಾಡಿದ್ದು, ಅದು ಡಿಫ್ರೆಂಟ್ ಎಂಟಿಟಿಯಲ್ಲಿ ಮಾಡಿದ್ರು ಅಂತ ಬಂದು ನಮ್ಮ ಮಧುಕೃಷ್ಣ ಅಂತ ಹೇಳಿದ್ನಲ್ಲ ನಾನು, ಅವ್ರ ಬ್ರದರು ಇವರು ಸೇರಿ ನಮ್ಮ ವೇಣುಗೋಪಾಲ್ ಅಂತ ಸೇರಿ ಅವ್ರ ಮೂರು ಜನ ಸೇರಿ ಮಾಡಿದ್ದು. ಅದು ಬಿಡಿ ದಂಡ ಒಂದು ಹಿಸ್ಟ್ರಿ ಅದು. ಪೊಲೀಸ್ ನಾಯಿ ಯಾವ ವೇಷ ಹಾಕೊಂಡ್ಬಂದ್ರು ಕಸಬ್ ದಾರನ್ ಕಳ್ಳನ್ ಮೂಗ್ಗೆ ಕೆಟ್ಟ ನಾ ತಬ್ಬಡದೆ ಬಡಿತೈತೆ. ಯಾರು ನೋಬಡಿ ಎಕ್ಸ್ಪೆಕ್ಟೆಡ್ ಏನೋ ಅಂತ ಆ ಥರ ಆಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಲಂಕಾರನಲ್ಲಿ ಗೇಟ್ ಕ್ರ್ಯಾಶ್ ಆಗಿ ಗೇಟೇ ಮುರಿದಾಕ್ಬಿಟ್ರು ಅಲಂಕಾರ ಥಿಯೇಟ್ರದ್ದು. ಏನು ಅಷ್ಟು ಡಿಮ್ಯಾಂಡ್ ಇತ್ತು ಅದು ಪಿಕ್ಚರಿಗೆ, ಭಾಳ ದೊಡ್ಡ ಇಟ್ಟಾಯಿತು. ನಾಯಿ ರೀಮೇಕ್ ಮಾಡಬೇಕು ಅಂತ ಅಂದ್ಕೊಂಡ್ವಿ, ಪದ್ಮಾಲಯದವರಿಗೆ ಕೊಟ್ವಿ ರೀಮೇಕ್ ರೈಟ್ಸು. ಅವಾಗೆಲ್ಲ ಎಷ್ಟು 6 ಲಕ್ಷ 7 ಲಕ್ಷ ಕೊಟ್ಬಿಟ್ವಿ ಅಷ್ಟೇ ನಾನು. ಆಲ್ ತೆಲುಗು ತೆಲುಗು ಹಿಂದಿ ತಮಿಳು ಎಲ್ಲ ಆಲ್ ಲ್ಯಾಂಗ್ವೇಜ್ ರೀಮೇಕ್ ಆಯ್ತಲ್ಲ ಅದು ಪಿಕ್ಚರ್ ಅಂತ. ಒನ್ ಆಫ್ ದಿ ಬಿಗ್ಗೆಸ್ಟ್ ಹಿಟ್ಸ್ ಅದು, ಅದು ಜನ ನಡೀತು. ಅದಾದಮೇಲೆ ನಮ್ಮ ಫಾದರು ಸಿನಿಮಾ ಮಾಡೋದು ಬಿಟ್ಬಿಟ್ರು ರಾಜ್ಕುಮಾರ್ದಾದ್ಮೇಲೆ. ಅವರು ವಜ್ರೇಶ್ವರ ಕಮಿಷನ್ ಅಂತ ಅವ್ರು ಶುರು ಮಾಡ್ಕೊಂಡ್ರು, ಅವ್ರದೇ ಪಿಕ್ಚರ್ಸ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಹೊರಗಡೆ ಯಾರಿಗೂ ಕೊಡಲಿಲ್ಲ ಡೇಟ್ಸು. ಆಮೇಲೆ ನಾವು ಸಪ್ರೇಟು ಅವ್ರು ಸಪ್ರೇಟಾಗಿ ಮಾಡಿದ್ವಿ. ಅಫ್ಕೋರ್ಸ್ ಅವರು ಅವ್ರ ಕಂಪ್ನಿಯಲ್ಲಿ ನಮ್ಮನ್ನು ಬೇಕಾದಷ್ಟು ಚೆನ್ನ ಪಾರ್ಟ್ನರಾಗಿ ಮಾಡ್ಕೊಂಡಿದ್ರು. ಸಬ್ಸಿಕ್ವೆಂಟಾಗಿ ಅವರಷ್ಟು ಅವ್ರದ್ದು ಟೇಕ್ ಓವರ್ ಮಾಡಿದ್ರು ನಮ್ಮನ್ನೆಲ್ಲ ಆಚೆ ಕಡೆ ಕೈ ಬಿಟ್ಬಿಟ್ರು. ಅದೊಂದು ಕತೆ, ಅದು ಬೇರೆ ಥರ. ಅದಾದಮೇಲೆ ಬರೇ ನಾವು ನಾನು ಚಂದ್ರು ಸೇರಿ ಪ್ರಗತಿ ಎಂಟರ್ಪ್ರೈಸ್ ಅಂತ ನಮ್ದು ಅದು ರಾಜ್ಕಮಲ್ ಆರ್ಟ್ಸ್ ಅಷ್ಟು ದೊಡ್ಡ ದೊಡ್ಡ ಪಿಕ್ಚರ್ಗಳು ಮಾಡಿರೋದು ಆ ಹೆಸರು ಯೂಸ್ ಮಾಡೋದು ಬೇಡ ಅಂದ್ಬಿಟ್ಟು ಬೇಡ ಪ್ರಗತಿ ಎಂಟರ್ಪ್ರೈಸ್ ಅಂತ ಇನ್ನೊಂದು ಮಾಡ್ಕೊಂಡು ಅದರೊಳಗೆ ತಾಯಿ ಧರ್ಮ ಇದ್ದ ರಾಮರಾಜ್ಯಲ್ ರಾಕ್ಷಸರು ಬಲೆ ಚತುರ ಆ ಥರ ಒಂದು 8 ಫಿಲ್ಮ್ ಮಾಡಿದ್ವಿ ಧರ್ಮ ಇದ್ದ ಎಲ್ಲ. ಅದಾದಮೇಲೆ ತಿರ್ಗಾ ಫಿಲ್ಮ್ಸ್ ಏನು ಮಾಡೋಕ್ಕೋಲ್ಲ. ಅದಾದಮೇಲೆ ಲಾಸ್ಟ್ನಲ್ಲಿ ಬಲೆ ಚತುರ ಅಂತ ಒಂದು ಪಿಕ್ಚರ್ ಮಾಡಿದ್ವಿ ಶಂಕರ್ನಾಗ್ದು. ಇಲ್ಲೇ ನೋಡಿ ಹಿಂದೆ ಇಲ್ಲೇ ಶೂಟಿಂಗ್ ಮಾಡ್ತಾಯಿದ್ವಿ ಶಂಕರ್ನಾಗು. ನಾನು ಎಷ್ಟೆಷ್ಟು ಹೇಳಿದೆವು ಅವತ್ತು ರಾತ್ರಿ ಇದಕ್ಕೆ ಹೋಗ್ಬೇಕು ಅಂತ, ಅದೇ ಅದೇ ಇದಕ್ಕೆ ಆಕ್ಸಿಡೆಂಟ್ ಆಯ್ತಲ್ಲ ಅವ್ರು ಊರಿಗೋದ್ರು ಧಾರವಾಡ ರೋಡ್ ಧಾರವಾಡಕ್ಕೆಲ್ಲ ಹೋದ್ರು. ಬೆಳಗ್ಗೆ ಹೋಗಿ ಶಂಕರ್ನಾಗ ಇಷ್ಟೊತ್ತಲ್ಲಿ ಹಾಕೋದು ಇಲ್ಲ ಅವ್ರು ಓಡ್ಬಿಡ್ತೀನಿ ಬೆಳಗ್ಗೆ ಅಲ್ಲಿ ಹೊರಟೋಗ್ತೀನಿ ಅಂತೇಳಿ ಅಲ್ಲೇ ತಿರೋದ್ರು ಬಿಡಿ. ಅದು ಸೂಪರ್ ಫ್ಲಾಪ್ ಆಗೋದು ಪಿಕ್ಚರ್ ಬೆಲೆ ಚಿತ್ರ. ಬಿ ಸರೋಜದೇವಿ ಅವರು ಶಂಕರ್ನಾಗ್ ಮಾಡಿದ್ದು, ನಮ್ಮ ಪೆರಲ ಅಂತ ಡೈರೆಕ್ಟ್ರು. ದೋಸೆ ಇಡ್ಲಿ ಬೇಕೇನು ಓ ನನ್ನ ಚಿನ್ನ ಅಮ್ಮಮ್ಮ. ಅದಾದ್ಮೇಲೆ ಲಾಸ್ಟ್ ಇಂಟ್ರೆಸ್ಟ್ ಏನೋ ಮಾಡಲಿಲ್ಲ ಪಿಕ್ಚರ್ಸ್ ನಾವು ಯಾವುದೂ ಮಾಡಲಿಲ್ಲ. ಅದು ನಮ್ಮ ಕಂಪ್ನಿಯಲ್ಲಿ ಕೆ ಎಸ್ ಎನ್ ಮೂವೀಸ್ ಆಗಲಿ ಪ್ರಗತಿ ಎಂಟರ್ಪ್ರೈಸ್ನಲ್ಲಿ ಆಗಲಿ ಯಾವುದೂ ಮಾಡಲಿಲ್ಲ. ಚಂದ್ರು ಮಾಡಿದ್ರು ಅವರು, ಹಿಂಗೆ ಅವ್ರು ಯಾರೋ ನಮ್ಮ ಅವ್ರ ಫ್ರೆಂಡ್ಸ್ ಜೊತೆ ಸೇರಿ ಒಂದು 4-5 ಪಿಕ್ಚರ್ಸ್ ಮಾಡಿದರು. ಸುದೀಪ್ ಒಂದು ಪಿಕ್ಚರ್ ಮಾಡಿದ್ರು, ದರ್ಶನ್ ಪಿಕ್ಚರ್ ಮಾಡಿದ್ರು, ನಾನು ಯಾವುದೋ ಅವ್ರು ಮಾಡಲಿಲ್ಲ. ಅದಾದಮೇಲೆ ನನ್ನ ವೈಫು ಆಕೆಗೆ ಪಿಕ್ಚರ್ ಮಾಡಬೇಕು ಅಂತ ಶೋರ್ಟ್ ಬಂತು, ಏನೋ ಪೂರ್ಣಿಮಾ ಅಂತ. ಅದು ಪ್ರೊಡ್ಯೂಸ್ ಮಾಡೋಣ ಅಂತೇಳಿ ವಿಜಯದಶಮಿ ಅಂತ ಒಂದು ಮಾಡಿದ್ವಿ ಪಿಕ್ಚರು. ಇದು ಸೌಂದರ್ಯ ಅವ್ರನ್ನ ಹೋಗಿ ಕೇಳಿದೆ ಈ ಥರ ನೀವು ದೇವ್ರ ಪಾರ್ಟ್ ಮಾಡಬೇಕು ಅಂತ. ಅಮ್ಮ ಹೇಳಿದ್ಲು, ಪಾಪ ನಾನು ಇದುವರೆಗೂ ದೇವ್ರ ಪಾರ್ಟ್ ಮಾಡಿಲ್ಲ, ನೀವು ಬಂದು ಕೇಳಿದಿರಾ, ನಿಮಗಿಲ್ಲ ಅನ್ನೋಕ್ಕಾಗೋದಿಲ್ಲ ಅಂತೇಳಿ ಶಿ ಅಗ್ರೀಡ್ ಟು ಆ್ಯಕ್ಟ್ ಆಸ್ ಗಾಡೆಸ್. ಅದರಲ್ಲಿ ಸಾಯಿ ಕುಮಾರು ಪ್ರೇಮ ಎಲ್ಲ ಮಾಡಿದ್ರು. ಅದು ಭಾಳ ದೊಡ್ಡ ಪಿಕ್ಚರು. ನನ್ನ ಅನುಮತಿ ಇಲ್ಲದೆ ಈ ಪ್ರಪಂಚದಲ್ಲಿ ಯಾವ ಶಕ್ತಿಯು ಏನು ಮಾಡೋಕ್ಕಾಗಲ್ಲ. ಡೈರೆಕ್ಟ್ರು ತಮಿಳು ಡೈರೆಕ್ಟ್ರು, ಅದನ್ನ ಚೆನ್ನಾಗಿ ಮಾಡ್ದ ಪಿಕ್ಚರ್ ಸುಮಾರು ಹೋಯ್ತು ಅಂತ ಜೋರಾಗೇನು ಹೋಗಲಿಲ್ಲ. ಅದಾದಮೇಲೆ ಹೆಂಗಸಿಗೆ ಆಕೆಗೆ ಹಿಂಗೆ ಡೈರೆಕ್ಷನ್ ಮಾಡಬೇಕು ಅಂತ ಆಸೆ ಬಂದ್ಬಿಡ್ತು. ನಾನು ಹೇಳಿದೆ ಹೋಗ್ಲಿರು. ಅವಾಗ ಇದು ರಿಲೀಸ್ ಆಗಿತ್ತು ನಾಗದಳ್ಳಿ ಚಂದ್ರಶೇಖರ್ ಅವ್ರದ್ದು, ಅದೊಂದು ಪಿಕ್ಚರ್ ರಿಲೀಸ್ ಆಗಿತ್ತು ರಮ್ಯಾ ಅವ್ರದ್ದು ಅಮೃತಧಾರೆ. ಅಮೃತಧಾರೆ ಹೋಗಿ ಕೇಳೋ ರಮ್ಯನ್ನ, ಏನ ಪಾರ್ಟ್ ಮಾಡಿದ್ರೆ ನೋಡೋ ಪಿಕ್ಚರ್ ಮಾಡೋಣ, ಜೂಲಿ ಅಂತ ಹೆಂಗೋ ನಮ್ಮ ಹತ್ರ ರೈಟ್ಸ್ ಇದೆ ಆಕೆ ಸೂಟ್ ಆಗುತ್ತೆ ಅಂತ ಹೇಳಿದೆ. ಹೋಗಿ ಸೀದೆ ಹೋಗಿ ಅಪ್ರೋಚ್ ಮಾಡೇ ಬಿಟ್ಲು ಆಕೆ, ಮಾಡಿ ಆಕೆನೂ ಒಪ್ಕೊಂಡ್ಬಿಟ್ಲು ರಮ್ಯಾ. ನಾನೇ ಡೈರೆಕ್ಟ್ ಮಾಡ್ತೀನಿ ಅಂತ ಕೂತ್ಕೊಂಡವ್ರು. ಆಕೆ ಎ ಬಿ ಸಿ ಡಿ ಅಂದರೆ ಏನಂತ ಗೊತ್ತಿರಲಿಲ್ಲ ಯಾರೋ ಡೈರೆಕ್ಷನಲ್ಲಿ. ಅಷ್ಟು ಧೈರ್ಯ, ಓವರ್ ಕಾನ್ಫಿಡೆನ್ಸ್ ಅವಾಗೆ ಪುಕ್ಕ 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 ಅನ್ನೋದು. ಏನಪ್ಪ ಈಕೆ ಹಿಂಗೆ ಮಾಡಿದರೆ ಹೆಂಡ್ತಿ ಏನು ಹೇಳೋಕ್ಕಾಗೋದಿಲ್ಲ ಏನದು ಎಲ್ಲ ಸೆಟಪ್ ಆಗೋಯ್ತು. ರಮ್ಯಾ ಅಮ್ಮ ಬಂದು ಡಿನ್ ಮೋರಿ ಅಂತ ಬಾಂಬೆ ಅವನು ಹೀರೋ, ಅವನಿಗೆ ಆಗಿನ ಕಾಲಕ್ಕೆ 14 ಲಕ್ಷ ಕೊಟ್ಟೆ, ಅವನ್ನೇ ಹಾಕಬೇಕು ಅಂದರು. ಸರಿ ಅವನ್ನ ಹಾಕಿದ್ವಿ. ಹಾಕಿ ಕಾರವಾರದಲ್ಲಿ ಶೂಟಿಂಗು, ನೀವು ಕಾರದಲ್ಲಿ ಹೋಗಿ ಹೋಗ್ತಿದ್ದೇನೆ
ಏನಿಲ್ಲ, ಜಸ್ಟ್ ಲೈಕ್ ಎನಿ ಅದರ್ ಕಮರ್ಷಿಯಲ್ ಡೈರೆ ಪಟ್ಟ 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 ತೆಗೆದಿದ್ದೇನೆ. 14 ದಿನಕ್ಕೆ ಪಿಚ್ಚರ್ ಫಿನಿಶ್, 14 ಡೇಸ್ ಪಿಚ್ಚರ್ ಮುಗ್ದೇ ಹೋಯ್ತು. ಈಗಲೂ ತೆಗೆದು ನೋಡಿದ್ದೆ, ಫಿಲ್ಮ್ ಭಾಳ ಚೆನ್ನಾಗಿ ಬಂದಿದೆ. ಏನೋ ವೆರಿ ಗುಡ್ ಸೆಂಟಿಮೆಂಟಲ್ ಪಿಕ್ಚರ್ ಅದು, ಚೆನ್ನಾಗೂ ಹೋಯ್ತು ಅದು ಪಿಕ್ಚರು. ಅದಾದಮೇಲೆ ಹಿಂಗೆ ಒಂದು ಚಿಲ್ಡ್ರನ್ಸ್ ಪಿಕ್ಚರ್ ಮಾಡಬೇಕು ಅಂತ ಸ್ಕೂಲ್ ಡೇಸ್ ಅಂತ ಒಂದು ಮಾಡಿದ್ವಿ. ಅಲ್ಲಿಗೆ ಬಂದು ನಿಂತ್ಕೊಳ್ತು ನಮ್ಮ ಫಿಲ್ಮ್ ಕೆರಿಯರ್. ಅದಾದಮೇಲೆ ಪಿಕ್ಚರ್ ಮಾಡೋಕ್ಕೆ ಹೋಗಲಿ ಅಷ್ಟಾಗ, ಆಮೇಲೆ ಆಕೆನೇ ತೀರೋದ್ರು, ಸ್ಟಾಪ್ ಆಯಿತು. ಅದಾದಮೇಲೆ ಅದು ಫಿಲ್ಮ್ಸ್ಗೆ ಹೋಗಲಿಲ್ಲ. ಇದು ನಮ್ಮ ಫಿಲ್ಮ್ ಜರ್ನಿ. ನನ್ನ ನಿನ್ನ ಪ್ರೀತಿಯಲ್ಲಿ ಇಲ್ಲ, 17 ತಿರೋದ್ರು, 17 ಐದು ವರ್ಷ ಆಯಿತು, ಲಾಸ್ಟ್ 17 ಪೂರ್ಣಿಮಾ ಅಂತ. ಹಂಗೆ ಆ ಥರ ಶಾರ್ಟಾಗಿ ಇಷ್ಟದ್ದು ಒಂದು ಫಿಲ್ಮ್ ಜರ್ನಿ. ಇದ್ರ ಮಧ್ಯೆ ಬೇಕಾದಷ್ಟು ಅವಾಗ ಸಿನಿಮಾ ಥಿಯೇಟ್ರ್ಗಳು ಕಂಟ್ರೋಲ್ ತೊಗೊಂಡು ಮಾಡಿದ್ವಿ, ಏನಾರ ಮಾಡಿದ್ವಿ. ಎಲ್ಲಿಂದ ಈ ಕೊನೆಯಿಂದ ಆ ಕೊನೆವರೆಗೂ, ರೈಟ್ ಫ್ರಮ್ ಹರಿಲಕ್ಷ್ಮಿ, ಹರಿಲಕ್ಷ್ಮಿ ಆದಮೇಲೆ ಊರ್ವಶಿ, ಊರ್ವಶಿ ಆದಮೇಲೆ ಶಿವಾಜಿ, ಶಿವಾಜಿ ಆದಮೇಲೆ ಸಾಗರ್, ಸಾಗರ್ ಆದಮೇಲೆ ಇತ್ತ ಕಡೆ ನವರಂಗು, ಗೋವರ್ಧನ್, ಗೋಪಾಲು, ಭಾರತಿ, ಏನು ಲೈನಾಗಿ ಅಷ್ಟು ಥಿಯೇಟ್ರ್ ನಡೆಸ್ತಾ ಇದ್ದೆ ನಾನು. ಸ್ವಾಗತ್, ಆಮೇಲೆ ಚನ್ನಪಟ್ಟ ಅವಳಿಗೆ ಶಿವಾನಂದ, ದೊಡ್ಡಬಳ್ಳಾಪುರದಲ್ಲಿ ರಾಜ್ಕುಮಾರ್ದು, ಇಷ್ಟೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದೆ. ಬೇಕಾದಷ್ಟು ಇಂಗ್ಲೀಷ್ ಫಿಲ್ಮ್ಸು ಮಧ್ಯೆ ಇದಾದಾಗ ಆವಾಗಿನ್ನೂ ಕಾರ್ಟೂನ್ಸೇ ಬರ್ತಾಯಿರಲಿಲ್ಲ. ಈ ನಡುವೆ ಕಾರ್ಟೂನ್ಸ್ ಬಂದಿರೋದು ಬಿಡಿ, ಆವಾಗ ಕಾರ್ಟೂನ್ ಅಂದರೆ ಏನಂತ ಗೊತ್ತಿರಲಿಲ್ಲ. ನಾನು ಒಂದು ಕಾರ್ಟೂನ್ ಇಂಪೋರ್ಟ್ ಮಾಡಿದೆ, ಡೆನ್ಯೂರ್ ದ ಲಾಸ್ಟ್ ಡೈನೋಸಾರ್ಸ್ ಅಂತ ಕಾರ್ಟೂನ್ ಸೀರೀಸ್, 52 ಎಪಿಸೋಡ್ಸ್. ಅವಾಗ ತಾನೇ ಈ ಟಿ ವಿ ಅವರು ಕಲರ್ಸ್ ಟಿ ವಿ ಮಾಡಿದರು. ಇಲ್ಲೇ ಪಕ್ಕದಲ್ಲೇ ನಮ್ಮ ಬಿಲ್ಡಿಂಗ್ದಲ್ಲೇ ಈ ಟಿ ವಿ ಅವ್ರದ್ದು ಶುರುವಾಗಿದ್ದು, ಯಾವುದು ಕನ್ನಡ ವರ್ಷನ್. ಆವಾಗ ಅದು ಬರೀ 4,000 ಅಡಿ ಇತ್ತು ಪಕ್ಕದಲ್ಲಿ ಜಾಗ. ಅವರು ಬ್ಯಾಂಕ್ ಕೊಟ್ಬಿಟ್ಟಿದ್ದೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿಗೆ. ಬಾಪಿನಾಯ್ಡು ಅವ್ರು ಬಂದು ಹೇಳಿದ್ರು, ಇಲ್ಲ ಇಲ್ಲ ನಮಗೆ ಬೇಕೇ ಬೇಕು, ನಮ್ಗೆ ಏನಾರು ಮಾಡಿಕೊಡ್ಬೇಕು ನೀವು ಅಂತ. ಬ್ಯಾಂಕ್ನವ್ರು ರಿಕ್ವೆಸ್ಟ್ ಮಾಡಿದೆ, ಅವ್ರು ಕೋಪ ಮಾಡ್ಕೊಂಡು ಆಯ್ತು, ಐ ಡೋಂಟ್ ವಾಂಟ್ ಅವರ್ ಬಿಲ್ಡಿಂಗ್, ಇವ್ರು ರಿಟರ್ನ್ ಮೈ ಅಡ್ವಾನ್ಸ್ ಅಂದ್ಬಿಟ್ರು. ಸೊ ಅವ್ರಿಗೆ ತೊಗೊಳಗೆ ವಾಪಸ್ ಕೊಟ್ಬಿಟ್ಟು ಇವರಿಗೆ ಕೊಟ್ಟೆ. ಇಲ್ಲಿಂದನೇ ಶುರುವಾಗಿದ್ದು. ಅವ್ರಿಗೆ ಎಷ್ಟರ ಮಟ್ಟಿಗೆ ಸೆಂಟಿಮೆಂಟಲ್ ವ್ಯಾಲ್ಯೂ ಇದೆ ಅಂದರೆ, ಆಲ್ಮೋಸ್ಟ್ ಅವ್ರು ಕಲರ್ಸ್ ಮಾರೋವರೆಗೂ ಇಲ್ಲೇ ಇದ್ರು. ಕಲರ್ಸ್ ಮಾರದ್ಮೇಲೂ ಸಹಿತ ಇಲ್ಲೇ ಇದ್ರು ಒಂದು 2 ಇಯರ್ಸ್. ಅದಾದಮೇಲಿಂದ ಅವ್ರು ರಿಲಯನ್ಸ್ನವ್ರದ್ದು ಆಫೀಸಲ್ಲಿ ಶಿಫ್ಟ್ ಮಾಡ್ಕೊಂಡ್ರು. ಅದಾದಮೇಲೂ ಅವರು ಡಿಜಿಟಲ್ದು ಫಾರ್ಮ್ಯಾಟ್ ಮಾಡಿದ್ರು, ಏನೋ ಈ ಫೋನ್ನಲ್ಲಿ ಏನೋ ಮಾಡಬೇಕು ಅಂತ ಏನೋ ಮಾಡಿದ್ರು. 4,000 ಅಡಿದು ಒಂದು ಇದಿತ್ತು ನಮ್ಮದು ಮೇಲ್ಗಡೆ ಹಾಫ್ ಫ್ಲೋರ್, ಡಿವೈಡ್ ಮಾಡೋಕ್ಕಾಗಲ್ಲ, ಸರಿ 4,000 ಫ್ಲೋರ್ ಕೊಡಿ, 4,000 ಸ್ಕ್ವೇರ್ ಫೀಟ್ದೇ ಕೊಡಿ ಅಂತೇಳಿ ತೊಗೊಂಡ್ರು. ಅದರಲ್ಲಿ ಯೂಸ್ ಮಾಡಿದ್ದೆಲ್ಲ ಬರೀ 1,000 ಅಡಿ, ಅವರು ಮಿಕ್ಕಿದ 3,000 ಅಡಿಗೆ ಬಾಡಿಗೆ ಕೊಡ್ತಾಯಿದ್ರು ನನಗೆ. ಈಗಲೂ ಇದೆ ಅವ್ರ ಆಫೀಸ್, ಏನೋ ಈ ಟಿ ವಿ ಭಾರತ್ ಅಂತ ಒಂದು, ಇನ್ನೊಂದು ಏನೋ ಒಂದು ಇದೆ, ಎರಡು ಕಂಪ್ನಿಯಲ್ಲಿ ತೊಗೊಂಡಿದ್ದಾರೆ ಅವರು. ಅಷ್ಟು ಸೆಂಟಿಮೆಂಟ್. ಅಲ್ಲ, ನಾನು ಇದೇನು ಹೇಳಿದ್ರೆ, ಈ ಕಾರ್ಟೂನ್ನ ಫಸ್ಟ್ ತೊಗೊಂಡಾಗ ಆಫರ್ ಮಾಡಿದೆ ನಾನು ಹೈದರಾಬಾದ್ನಲ್ಲಿ. ಡೆನ್ಯೂರ್ ದ ಲಾಸ್ಟ್ ಡೆನ್ನಸ್ ತಂದಿದ್ದೀನಿ ಸರ್, ಡಬ್ ಮಾಡ್ಬೋದು, ತೆಲುಗುಗೆ ಡಬ್ ಮಾಡಿಕೊಡಿ ಅಂತ ಮಾಡ್ಕೊಳ್ಳಿ ನೀವು ಅಂತ. ಅವರಿಗೆ ಆಶ್ಚರ್ಯ ಆಗೋಯ್ತು, ಇದ್ದಂಗೆ ನೀವು ಇದು ತಂದಿದ್ದೀರಾ, ಕಾರ್ಟೂನ್ ಹೆಂಗೆ ಬರುತ್ತೆ ಅಂತ. ಅವಾಗ ಓಪನ್ ಜನರಲ್ ಲೈಸೆನ್ಸ್ ಅಲ್ಲಿತ್ತು, ಯಾರಿಗೂ ಗೊತ್ತಿರಲಿಲ್ಲ. ಹಂಗೆ ನಮ್ಮ ಫಾದರು ಎಕ್ಸ್ಪೋರ್ಟ್ ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ ಇದ್ದರು, ಭಾಳ ರಾ ಸಿಲ್ಕ್ ಇಂಪೋರ್ಟ್ ಮಾಡೋರು. ಅವ್ರಿಗೊಂಥರ ಧೈರ್ಯ, ಭಾಳ ಧೈರ್ಯ, ಏನೋ ಈ ಥರ ಡೆತ್ ಸ್ಟಾಕ್ಸು ಅಂಥದ್ದು ಇಂಥದ್ದನ್ನು ಅಲ್ಲಿಂದ ಇಂಪೋರ್ಟ್ ಮಾಡ್ತಾಯಿದ್ರು. ಸೊ ಅದೇ ನಾಯ್ಕಲ್ಲಿ ನಾನು ಓಪನ್ ಜನರಲ್ ಲೈಸೆನ್ಸ್ನಲ್ಲಿ ಬೇಕಾದಷ್ಟು ಫಿಲ್ಮ್ಸ್ ಇಂಪೋರ್ಟ್ ಮಾಡಿದೆ. ಅದರೊಳಗೆ ಪರ್ಟಿಕ್ಯುಲರ್ಲಿ ಒನ್ ಫಿಲಮ್ ದಿ ಬರ್ತ್ ಅಂತ, ಅದು ರಿಲೀಸ್ ಆಗಲಿಲ್ಲ ಬಿಡಿ. ಅದು ಯಾಕಂದರೆ ಬರ್ತ್ ಟು ಬರ್ತ್, ಒಂದು ಮಗು ಹುಟ್ಟುತ್ತೆ, ಒಂದು ಗಂಡು ಮಗು ಹೆಣ್ಣು ಮಗು, ಕೊನೆವರೆಗೂ ಏನು ಅವ್ರ ಲೈಫ್ನಲ್ಲಿ ಹೆಂಗೆಂಗೆ ಆಗುತ್ತೆ, ಏನು ಹೆಂಗೆ ಬಾಡಿ ಡೆವಲಪ್ಮೆಂಟ್ಸು ಮತ್ತು ಮದುವೆ ಇದು ಅದು ಆಗುತ್ತೆ ಅಂತ ದಿ ಬರ್ತ್ ಅಂತ. ಅದು ಡೆನ್ಮಾರ್ಕ್ ನಾನು ಮಾಡಿದ ಪಿಕ್ಚರು. ಅದು ಸೆನ್ಸಾರ್ನವರು ಐ ಥಿಂಕ್ ಅದೊಂದೇ ಇರಬೇಕು, ಏನೋ ಇದು ಕೊಟ್ಟಿರೋದು ಸ್ಪೆಷಲ್ ಸರ್ಟಿಫಿಕೇಟು, ಸ್ಪೆಷಲಿ ಓನ್ಲಿ ಫಾರ್ ಮೆಡಿಕಲ್ ಪ್ರೊಫೆಷನ್ ಅಂತ ಕೊಟ್ಟಿದ್ದಾರೆ. ಎಸ್ ಸರ್ಟಿಫಿಕೇಟ್ ಅಂತ, ಅದು ಸ್ಪೆಷಲ್ ಸರ್ಟಿಫಿಕೇಟ್, ಇದುವರೆಗೂ ಯಾವುದೂ ಕೊಟ್ಟಂಗಿಲ್ಲ ನಾನು ಅಂದಾಜಿಗೆ. ಓನ್ಲಿ ಫಾರ್ ಮೆಡಿಕಲ್ ಪ್ರೊಫೆಷನ್ನು ಸ್ಕ್ರೀನ್ ಮಾಡ್ಬೋದು ನೀವು ಪಬ್ಲಿಕಲ್ಲಿ ಅಂತಾರೆ. ಬಟ್ ಅದು ಕಾಂಪ್ಲಿಕೇಟ್ ಆಗುತ್ತೆ, ಯಾಕಂದರೆ ಯಾರು ನೀವು ಬಂದರೆ ನೀವು ಡಾಕ್ಟ್ರು ಅಲ್ಲೋ ಅಂತ ನಮ್ಗೇನು ಗೊತ್ತಿರ್ತೀವಿ. ಆ ಥರ ಆಗಿ ಅದು
ಪಂಜಾಬ್ದವ್ರು ಒಬ್ಬ ಡಿಸ್ಟ್ರಿಬ್ಯೂಟ್ರಿಗೆ ಮಾರಿದೆ. ಅವಾಗ ಗಲಾಟೆ ಒಳಗೆ ಪಂಜಾಬ್ ಗುರುದ್ವಾರ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಒಂದು ಥಿಯೇಟರ್ ಇತ್ತು, ಅಲ್ಲಿ ಹಾಕಿದ್ದ ಅವರು. ಅಲ್ಲಿ ಕಮಿಷನರ್ ಹೇಳಿದ್ರಂತೆ, ಅಪ್ಪ ನೀನು ಪಿಕ್ಚರ್ ಹಾಕಿ ಒಳ್ಳೆ ಕೆಲಸ ಮಾಡಿದ್ವಿ, ಅಟ್ ಲೀಸ್ಟ್ ಜನ ಒಂದು 2-3 ಅವರ್ಸ್ ಸುದ್ದೆ ಕೂತ್ಕೊಂಡು ಪಿಕ್ಚರ್ ನೋಡ್ತಾರೆ, ನಮಗೆ ಅಷ್ಟು ಶಾಂತಿ ಇದೆ ಅಮೃತಸರದಲ್ಲಿ. ಅವಾಗ ಅಷ್ಟು ದೊಡ್ಡ ಗಲಾಟೆ ಇತ್ತು. ಆ ಥರ ಬೇಕಾದ ಫಿಲ್ಮ್ ಇಂಪೋರ್ಟ್ ಮಾಡಿದೆ, ಪೋಲ್ ಪೊಸಿಷನ್ ಅಂತ, ರೂಲರ್ ಮ್ಯಾನಿಯಾ, ಟರ್ಬೋ ಟೈಮ್. ಆಮೇಲೆ ಅದಾದಮೇಲೆ ಟಿ ವಿಗೆ ಒಂದು 50 ಪಿಕ್ಚರ್ ಇಂಪೋರ್ಟ್ ಮಾಡಿದ್ದೀನಿ ಬಿಡಿ, ಇಂಗ್ಲೀಷ್ ಫಿಲಮ್ಸು ಎಲ್ಲ ಡಿಜಿಟಲ್ ರೈಟ್ಸು, ಈ ಎಲ್ಲ ಆಲ್ ಓಲ್ಡ್ ಕ್ಲಾಸಿಕ್ಸ್. ಅದೊಂದು ಪರ್ವ ಏನು ಇಂಪೋರ್ಟೇಷನ್ ನಮಗೆ. ಈಗೆಲ್ಲ ಈಗ ಎಲ್ಲ ಅವರೇ ಬಂದುಬಿಟ್ರಲ್ಲ, ಡಿಜಿಟಲ್ ಚಾನಲ್ ಅವರೇ ಬಂದು ಎಲ್ಲ ಮಾಡಿ ನಮಗೆ ವ್ಯಾಪಾರ ಶುರು ಆಯಿತು. ಈಗ ಏನಿಲ್ಲ, ಆರಾಮಾಗಿ ರಿಟೈರ್ಡ್ ಲೈಫ್. ಅಂದರೆ ಅಂಥ ಉತ್ತುಂಗದಂಥ ಸಂಸ್ಥೆ ಒಂದು ಹಂತದ ನಷ್ಟ ಕೂಡ ಅನುಭವಿಸ್ಬಿಟ್ಟಿದೆ ಸಿಕ್ಕಾಪಟ್ಟೆ ನಷ್ಟ. ಸಿನಿಮಾ ಒಳಗೆ ಸಾಮಾನ್ಯವಾಗಿ ಆ ಥರ ಈ ಥರ ಎಲ್ಲ ಒಂದು ಅಪರಾಧ ಪ್ರಿ ದುಃಖ ಬರ್ತಾ ಇರಲಿ. ಅವಾಗೆಲ್ಲ ನಾನು ಸಕ್ಸಸ್ ಅಂದರೆ ಏನೋ ಒಂದು ಲೆವೆಲ್ ಸಕ್ಸಸ್ ಆಗೋದು ಅಷ್ಟು ಬಿಟ್ಟರೆ ಲಾಸ್ ಅಂತ ನಾವೇನು ಹೇಳೋಕ್ಕಾಗದೆ. ಯಾಕೆಂದರೆ ಇವಾಗ ಇರೋ ಪ್ರಾಪರ್ಟಿ ನಾವು ಮಾಡಿರೋದು ಸಿಲ್ಕ್ ವ್ಯಾಪಾರ ಮಾಡ್ತಿದ್ವಿ. ಅದಾದಮೇಲಿಂದ ಅದರಿಂದ ಥಿಯೇಟ್ರ್ಗಳು ಕಟ್ಟಿದ್ರು, ಒಂದು ಊರ್ವಶಿ ಕಟ್ಟಿದ್ರು, ನವರಂಗ್ ಕಟ್ಟಿದ್ರು, ದೊಡ್ಡಬಳ್ಳಾಪುರದ ರಾಜ್ ಕಂಬಳ್ಕಂತ ಕಟ್ಟಿದ್ರು. ಆಮೇಲೆ ನಮ್ಮ ಫಾದರ್ ಪ್ರಾಪರ್ಟೀಸ್ ಬೈ ಮೇಲೆ ರೇಸ್ ಕೋರ್ಸ್ ರೋಡ್ನಲ್ಲೇ ನಮ್ಮದು ಎಲ್ಲ ಆಲ್ಮೋಸ್ಟ್ ಪ್ರಾಪರ್ಟೀಸ್ ಇರೋದು. ಅವೆಲ್ಲ ಹೆಂಗಪ್ಪ ಬಂತಂದರೆ ಎಲ್ಲ ಸಿನಿಮಾಯಿಂದಾನೇ ಬಂದಿರೋದು, ಯಾರ ಬೇರೆ ಎಲ್ಲಿಂದನೂ ಉದುರೋದಿಲ್ಲ ದುಡ್ಡು. ಸಿಲ್ಕಿಂದನೂ ಟು ಸರ್ಟನ್ ಎಕ್ಸ್ಟೆಂಟ್ ಒಂದು ಲೆವೆಲ್ವರೆಗೂ, ಯಾವುದು ನವರಂಗ್ ಥಿಯೇಟ್ರ್ ಕಟ್ಟೋವರೆಗೂ. ಅದಾದಮೇಲಿಂದ ಸಿಲ್ಕ್ ಬಿಸ್ನೆಸ್ ನಾನು ಹೇಳೋದ್ನಲ್ಲ ನಿಂತೋಯ್ತು ಅಂತ. ಅದಾದಮೇಲಿಂದ ಫಿಲಮ್ಸ್, ಫಿಲಮ್ಸಲ್ಲಿ ಅಷ್ಟು ದುಡ್ಡು ಲಾಸ್ ಆಗಿದೆ ಅಂತನೂ ಅಲ್ಲ, ದುಡ್ಡು ಬಂದಿದೆ ಅಂತನೂ ಅಲ್ಲ. ಒಟ್ಟಿನಲ್ಲಿ ಇವೆಲ್ಲ ಆಗಬೇಕಾದ್ರೆ ಹೆಂಗೆ, ಯಾವ್ದಾದ್ರು ವ್ಯಾಪಾರ ಇರಬೇಕಲ್ಲ. ಅದರಿಂದ ನಾವು ಮಾಡೋದೇ ಸಿನಿಮಾ ವ್ಯಾಪಾರ, ಆದ್ದರಿಂದ ಸಿನಿಮಾ ವ್ಯಾಪಾರದಿಂದನೇ ಇವೆಲ್ಲ ಆಗಿರೋದು ಅಂತ ಅನ್ಕೋಬೇಕು. ಬಟ್ ಇಲ್ಲಿ KCN ಕುಟುಂಬದ ಆಸ್ತಿ ಇದೆ, ಹ್ಞೂ, ಕೆಲವು ಊಹಾಪೋಹ ಇದೆಯಲ್ಲ, ಯಾವಾಗ ಮನೆ ಬಿಟ್ಟರೆ ಏನೂ ಇಲ್ಲ ನೋಡಿ. ನಮಗೆ ಈ ರಸ್ತೆ ಒಳಗೆ 1 ಕೋಟಿ ರೂಪಾಯಿ ಬಾಡಿಗೆ ಬರುತ್ತೆ. ನೀವು ಇಲ್ಲಿ ಕೂತಿದ್ದೀರಲ್ಲ, ಇಲ್ಲಿಂದ ಹಿಡಿದು ರೇಸ್ಕೋ ಸರ್ಕಲ್ ಅಷ್ಟರೊಳಗೆ 1 ಕೋಟಿ ಬಾಡಿಗೆ ಬರುತ್ತೆ ನಮಗೆ ತಿಂಗಳಿಗೆ. ನಂಬ್ತೀರ ನೀವು? ಕಮರ್ಷಿಯಲ್ ನಮ್ಮ ತಂದೆಯವರು ಅಷ್ಟು ಮಾಡಿಬಿಟ್ಟು ಹೋಗಿದ್ದಾರೆ. ಈಗಲೂ ಬರುತ್ತೆ, ಹಾಂ, ಈ ಪಕ್ಕದಲ್ಲೇ ನನ್ನ ಕಾಂಪ್ಲೆಕ್ಸ್ ಇದೆ, ಬಾಡಿಗೆ ಬರ್ತದೆ 30 ಲಕ್ಷ ಬಾಡಿಗೆ ಬರ್ತದೆ. ಪಕ್ಕದಲ್ಲಿ ನಮ್ದು ಇನ್ನೊಂದಿದೆ, ಅದರಲ್ಲಿ ಒಂದು 25 ಲಕ್ಷ ಬರ್ತದೆ. ಅದರಲ್ಲಿ ವೋಲ್ವೋ ಬಿಲ್ಡಿಂಗ್ ಅಂತಿದೆ, ಅದರೊಳಗೆ ಒಂದು 30 ಲಕ್ಷ ಬರ್ತದೆ. ಅದರ ಪಕ್ಕ ಇನ್ನೊಂದು ಎಕರೆ ಜಾಗ ಇದೆ, ಅದು ಮಾಡಿದ್ರೆ ನನ್ನ ಅಂದಾಜಿಗೆ ಒಂದು ತಿಂಗಳಿಗೆ 1 ಕೋಟಿ ಬಾಡಿಗೆನೇ ಬರ್ತದೆ. ಖಾಲಿ ಇದೆ, ಖಾಲಿ ಇಟ್ಕೊಂಡಿದ್ದಾರೆ ನಮ್ಮ ಕಸಿನ್ದು, ಅದು ನಿಜಾಮ್ ಟ್ರಸ್ಟ್ ಅಂತ ಅವರಿಂದ ಬೈ ಮಾಡಿದ್ ನಾವು. ಅವೆಲ್ಲ ಜನ ಏನೇ ಅನ್ಕೊಬೋದು, ನಾವಂತೂ ವಿ ಆರ್ ಹ್ಯಾಪಿ. ಹ್ಞೂ, ನಮ್ಮ ಫಾದರ್ ಥಿಯೇಟ್ರ್ ಬಿಟ್ಬಿಟ್ಟು ಹೋಗಿದ್ದಾರೆ, ನವರಂಗ್ ಥಿಯೇಟ್ರು, ಊರ್ವಶಿ ಥಿಯೇಟ್ರು, ರಾಜ್ಕಮಲ್ ಟಾಕೀಸು, ಗಾಂಧಿ ನಗರದ ಸೈಟು, ಇನ್ನು ಎಷ್ಟು ಮಾಡೋಕ್ಕಾಗ್ತದೆ ಮನುಷ್ಯ? ಅದು ಎಲ್ಲ ರೇಸ್ ಕೋರ್ಸ್ ರೋಡಲ್ಲೇ ಇರೋದು, ಇಲ್ಲೇ ಇರೋದು ನಮ್ಮದೆಲ್ಲ ನೋಡಿ. ಇದನ್ನೇ 1.5 ಎಕರೆ ಜಾಗ, ಅದು 1.5 ಎಕರೆ, 3 ಎಕರೆ, ಇದೆಲ್ಲ ಸೇರಿಸಿದ್ರೆ ಆಲ್ಮೋಸ್ಟ್ 4 ಎಕರ್ಸ್ ಆನ್ ರೇಸ್ ಕೋರ್ಸ್ ರೋಡ್, ಅಂದರೆ ಆಲ್ಮೋಸ್ಟ್ 2 ಲ್ಯಾಕ್ ಸ್ಕ್ವೇರ್ ಫೀಟ್ ಏನೋ ನಮ್ಮ ಜಾಗ ಇರೋದು. ಇವತ್ತು 30,000 ರೂಪಾಯಿ ಆದ್ರೂ ಎಷ್ಟಾಗುತ್ತೆ? ನನ್ನದು 600 ಕೋಟಿ ಆಗುತ್ತೆ. ಆ ಥರ ಸುಮ್ಮನೆ ಒಂದು ಕ್ಯಾಲ್ಕುಲೇಷನ್ದು. ಎಷ್ಟು ಜನ ಮಕ್ಕಳು ನೋಡ್ರಿಗೆ? ನಾನು ಚಂದ್ರು, ನಮ್ಮಲ್ಲಿ ನಮ್ಮ ಸಿಸ್ಟರ್ ಲೀಲಾ ಅಂತಿದ್ದಾರೆ, ನನ್ನ ತಂಗಿ ಶೋಭಾ ಅಂತ, 4 ಜನ. ನಮ್ಮ ಅಂಕಲ್ಗೂ ಅಷ್ಟೇ, ಅವ್ರಿಗೆ 2 ಗಂಡು ಮಕ್ಕಳು, ಉಮಾಶಂಕರ್ ರವಿಶಂಕರ್ ಅಂತ, ಅವ್ರಿಗೆ 4 ಜನ ಹೆಣ್ಮಕ್ಳು, 3ನವ್ರಿಗೆ 1 ಮಗಳು ಹೆಣ್ಮಗಳು, 4ನವ್ರಿಗೆ 2 ಗಂಡು ಮಕ್ಕಳು ಅಷ್ಟೇ. ಒಟ್ಟು ನಾವು 6, 4, 10, 11, 13 ಜನ ಸಿಬ್ಲಿಂಗ್ಸ್. ಈಗ 13 ಜನಕ್ಕೆ ಇಷ್ಟು ನಡೀತಾ ಇದೆ, ನಾನು ಹೇಳಿದ್ನಲ್ಲ ಅಷ್ಟು. ನಾವೇ ಓನರ್ಸ್, 13 ಜನನೇ ಓನರ್ಸ್. ಪಾಪ ನಮ್ಮ ತಂದೆಯವರು, ಅವ್ರು ಯಾವತ್ತು ನೀವು ನಂಬೋದಿಲ್ಲ, ಈ ಆಸ್ತಿ ನನ್ನ ಹೆಸರಿನಲ್ಲೇ ರಿಜಿಸ್ಟರ್ ಮಾಡ್ಕೊಂಡಿರೋದು ಇದು. ಯಾವಾಗ 1974 ಅಂದರೆ ನೋಡಿ, ನನಗೆ ಅವಾಗೆಲ್ಲ 22 ವರ್ಷನೇ 24 ವರ್ಷನೇ ಇರ್ಬೋದು ನನಗೆ. ಆ ಟೈಮಲ್ಲಿ ಡೈರೆಕ್ಟಾಗಿ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡ ನಮ್ಮ ತಂದೆ. ಇವತ್ತು ಅವ್ರ ಹೆಸರಿನಲ್ಲಿ 1 ಇಂಚ್ ಜಾಗ ಇಲ್ಲ ಬೆಂಗಳೂರಿನಲ್ಲಿ. ನಂಬ್ತೀರ ನೀವು? ಎಲ್ಲರೂ ಬೇರೆ ರಸ್ತದಲ್ಲಿ ಮಾಡಿರೋದೆ,
ಅವ್ರ ಹೆಸರಿನಲ್ಲಿ ಇದುವರೆಗೂ ಏನು ಮಾಡ್ಕೊಂಡಿಲ್ಲ, ನಾಟ್ ಒನ್ ಸಿಂಗಲ್ ಇಂಚ್ ಆಫ್ ಪ್ಲೇಸ್. ಹೇ ಪಾಪ, ಯಾರು ಯಾರಾದ್ರೂ ಹೇಳಿ ನೋಡೋಣ, ಮಾರ್ಕೆಟ್ ನಾನು ದುಡ್ಡು ಕೊಡ್ಬೇಕು ಅಂತ. ಏ ಅವಲ್ಲ, ನಮ್ಮ ಫಾದರ್ ಇನ್ಫ್ಯಾಕ್ಟು ಅದು ಒಂದು ಲೆವೆಲ್ಗೆ ಆಯ್ತಲ್ಲ, ಅದಾದ್ಮೇಲಿಂದ ನಮ್ಮ ಫಾದರ್ಗೆ ಭಾಳ ಪಿಕ್ಚರ್ ಮಾಡಬೇಕು ಇದಿತ್ತು. ರಾಜ್ಕುಮಾರ್ ಮೇಲೆ ಅವ್ರಿಗೊಂಥರ ಭಾಳ ರೆಸ್ಪೆಕ್ಟ್ ಇತ್ತು, ಅವ್ರ ಮೇಲೆ ಬೇಕಾದಷ್ಟು ಸ್ಟಡಿ ಮಾಡಿದ್ದಾರೆ. ನಿಜವಾಗ್ಲು ಹೇಳಬೇಕಾದ್ರೆ ಅವ್ರಿಗೆ ಡಾಕ್ಟ್ರೇಟ್ ಕೊಡ್ಬೋದು ರಾಜ್ಕುಮಾರ್ ಮೇಲೆ, ಅಷ್ಟು ಲಿಟ್ರೇಚರು ಅಷ್ಟು ಇದು ಕಲೆಕ್ಟ್ ಮಾಡಿಟ್ಟಿದ್ದಾರೆ ನಮ್ಮ ಫಾದರು. ಅಷ್ಟು ಭಾಳ ಇಂಟ್ರೆಸ್ಟ್ ಇತ್ತು ಅವ್ರಿಗೊಂಥರ. ಅದ್ರ ಮೇಲೆ ಕಲರ್ ಮಾಡಬೇಕು ಅಂತ ಮಾಡಿದ್ರು, ಯಾರೂ ಮಾಡಿರಲಿಲ್ಲ, ನಾವೇ ಫಸ್ಟ್ ಮಾಡಿದ್ದು ಸತ್ಯ ಹರಿಶ್ಚಂದ್ರ ಅಂತ. ಕುಲದಲ್ಲಿ ಕೇಳ್ಯಾವುದು ಸತ್ಯ ಹರಿಶ್ಚಂದ್ರ, ಅದು ನೆಗೆಟಿವ್ ಇರಲಿಲ್ಲ. ವಿಜಯ ಪಿಕ್ಚರ್ ಸರ್ಕ್ಯೂಟ್ ನೋಡೋದು 60 ವರ್ಷ ಆಗಿದೆ ಪಿಕ್ಚರ್, ಅದನ್ನು ತೊಗೊಂಬಂದು ಆ್ಯಕ್ಚುಯಲ್ಲಾಗಿ ಕರ್ನಾಟಕ ಸರ್ಕಾರ ನಾವು ಅದನ್ನು ಮಾಡಿರೋದಕ್ಕೆ ನಮ್ಗೆ ಸ್ಪೆಷಲ್ ಅವಾರ್ಡ್ ಕೊಡಬೇಕು ರೀ. ಯಾಕೆಂದರೆ 60 ವರ್ಷ ಹಿಂದೆ ತೆಗೆದಿರೋ ಪಿಕ್ಚರ್ನ ಪೂರ್ತಿ ಫುಲ್ ಡಿಜಿಟೈಸ್ ಮಾಡಿ ಅದನ್ನು ಬ್ಲ್ಯಾಕ್ ಆ್ಯಂಡ್ ವೈಟಿಂದ ಕಲರ್ ಮಾಡಿ ಆಮೇಲೆ ಸೌಂಡ್ ಟ್ರ್ಯಾಕ್ ಗ್ರೀನ್ ಸೌಂಡ್ ಬರ್ತಿದೆ, ಅದಕ್ಕೆ ಸ್ಪೆಷಲ್ಲಾಗಿ ಫಾರಿಂದ ರಾಜೇಶ್ ರಾಮನಾಥ್ ಆತ್ಮ ಬಾಬು ಭಾಳ ಕೆಲಸ ಮಾಡಿದ್ರು ಬಿಡಿ, ಮ್ಯೂಸಿಕ್ ಡೈರೆಕ್ಟ್ರು. ಐಸಿ ನಾಯಸ್ ಅಯ್ಯಕ್ಕೆ ಒಂದು ಎಕ್ವಿಪ್ಮೆಂಟ್ ಮಾಡಿ ಈಗಲೂ ನೀವು ತೆಗೆದು ನೋಡಿ ಸತ್ಯ ಹರಿಶ್ಚಂದ್ರ ಪರ್ಫೆಕ್ಟ್ ವಾಯ್ಸು. ಮತ್ತು ಈ ಬೇರೆ ಪಿಕ್ಚರ್ ನೋಡಿ ಒಂಥರ ಇದು ಬರ್ತದೆ, ಗ್ಲಿಚಸ್ಸು ಆ ಸೌಂಡ್ ಎಲ್ಲ ಬರ್ತದೆ, ಅವೆಲ್ಲ ಎಲ್ಲ ತೆಗೆದುಬಿಟ್ಟು ಡಿ ಟಿ ಎಸ್ ಮಾಡಿದ್ದೀವಿ ಆವಾಗಿನ ಕಾಲಕ್ಕೆ ಮಾಡಿ. ಅದು ಏನೇನು ತೊಂದರೆ ಆಯಿತು ಅಂದರೆ ಅಂತಿಂಥ ತೊಂದರೆ ಇಲ್ಲ ಪಿಕ್ಚರ್, ಅದು ದೊಡ್ಡ ಪಿಕ್ಚರು. ಎಲ್ಲ ಮಾಡಿಬಿಟ್ಟು ಇನ್ನೇನು ಫೈನಲ್ ಕಾಪಿ ತೆಗಿಬೇಕು, ಸೌಂಡ್ ಟ್ರ್ಯಾಕ್ ಮಾಡಿಬಿಟ್ಟಿದ್ದೀವಿ 18 ಇಷ್ಟತ್ರ ಡಬ್ಬ ಏನೋ ಸೌಂಡ್ ಟ್ರ್ಯಾಕ್. ಅವಾಗೆಲ್ಲ ನಾನು ಹೋದರೆ ಮ್ಯಾಚ್ ಆಗ್ತಾಯಿಲ್ಲ ಯಾವುದು ಪಾಸಿಟಿವ್ಗು ನೆಗೆಟಿವ್, ಯಾಕೆಂದರೆ ವಿಡಿಯೋ ಒಳಗೆ ವಿಡಿಯೋ ಸ್ಪೀಡ್ ಬಂದು 24, ಇದು ಬಂದು ಇದು ಫಿಲ್ಮ್ಸ್ 24 ಇದು 22 ಏನೋ ಬರ್ತದೆ ವಿಡಿಯೋ, ಮ್ಯಾಚ್ ಆಗಲ್ಲ ಏನೋ ನಮ್ಮ ಫಿಲ್ಮ್ ಸ್ಪೀಡ್ಗೂ ಇದಕ್ಕೂ ಪೂರ್ತಿ. ಅದನ್ನು ಹಂಗೆ ಸ್ಕ್ರ್ಯಾಪ್ ಮಾಡಿಬಿಟ್ಟು ಅವಾಗಿನ ಕಾಲಕ್ಕೆ 3 ಲಕ್ಷ ಏನೋ ಸೌಂಡ್ ತಕ್ಷಣ ಇಮ್ಮಿಡಿಯೇಟಾಗಿ ಸೌಂಡ್ ತೊಗೊಂಡು ಮಾಡಿ ಪಿಕ್ಚರ್ ನೋಡಿದ್ವಿ ಇವತ್ತು ನೆಕ್ಸ್ಟ್ ಡೇನೆ. ಅಷ್ಟು ನಮ್ಮ ತಂದೆಗೆ ಭಾಳ ಕಾಯಿಸಿತ್ತು ಸತ್ಯ ಹರಿಶ್ಚಂದ್ರ, ಭಾಳ ದೊಡ್ಡದಾಗಿ ರಿಲೀಸ್ ಮಾಡಿದ್ವಿ. ಬಟ್ ಇಟ್ಸ್ ಅಟ್ಟರ್ ಡಿಸಪಾಯಿಂಟ್ಮೆಂಟು, ಏನೋ ಅಷ್ಟೆಲ್ಲ ನಮ್ಮ ಎಫರ್ಟ್ಗೆ ಜನಾನ ರೆಕಗ್ನೈಸ್ ಮಾಡಲಿಲ್ಲ, ಸರ್ಕಾರನ ರೆಕಗ್ನೈಸ್ ಮಾಡಲಿಲ್ಲ, ಏನೋ ಪಿಕ್ಚರು ಅದು ಹೋಗಲಿಲ್ಲ ಬಿಡಿ. ಅದರೊಳಗೆ ಒಂದು ಅಡ್ವಾಂಟೇಜ್ ಏನಿತ್ತು ಅಂದರೆ ವಿಜಯ ಪಿಕ್ಚರ್ ಸರ್ಕ್ಯೂಟ್ನವರು ಟಿ ವಿ ರೈಟ್ಸ್ ಕೊಟ್ಟಿರಲಿಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ರೈಟ್ಸ್ ಕೊಟ್ಟಿರಲಿಲ್ಲ. ಸೊ ಅದೊಂದು ಅಡ್ವಾಂಟೇಜ್ ಇತ್ತು. ನಾನು ಫಸ್ಟ್ ಡೇ ಆವತ್ತು ರಿಲೀಸ್ ದಿನ ಡೆಲ್ಲಿ ಒಳಗಿದ್ದೆ, ಮಾರ್ನಿಂಗ್ ಶೋ ಕೇಳಿದೆ ನವರಂಗದಲ್ಲಿ ಎಷ್ಟಾಯ್ತಪ್ಪ ಅಂತ, 8,000 ರುಪೀಸ್ ಅಂದರು. ಏನೋ ನನಗೆ ಇದಾಯಿತು, ನಮ್ಮ ಫಾದರ್ನ ಕೇಳಲಿಲ್ಲ ನಾನು, ಸೀದಾ ಕೊಟಾರಿ ಅಂತ ಆತನ ಭಾಳ ಕೇಳ್ತಾ ಇದ್ದೆ ನಾನು ಟಿ ವಿ ರೇಟ್ಸ್ ಕೊಡಿ ಅಂತ. ಕೊಟಾರಿ ಕೇಳಿದೆ, ನಾನು ಕೊಟಾರಿ ತೊಗೊಂತೀನಿ ಪಿಕ್ಚರ್ ನೀನು ಅಂತ, ಒಂದು ಸಾರ್ ಅಂತ. 1 ಕೋಟಿ ರೂಪಾಯಿ ನನ್ನ ಪ್ರೈಸು, ಏನೋ ನೋಡಿ ಇಷ್ಟ ಆಯ್ತು ತಗೋ, ಅದ್ರ ಜೊತೆ ಇನ್ನೊಂದು ಪಿಕ್ಚರ್ ಕೊಡ್ತೀನಿ ತಬ್ಬಲಿ ನಿನ್ನದೇ ಮಗ ನನ್ನ ಯಾವುದೋ ಒಂದು NFTs ಅಂತ ಪಿಕ್ಚರ್ ತೊಗೊಂಡಿದ್ದೆ, 2 ಸೇರಿ 1 ಕ್ರೋರ್ ಆಯ್ತು ಅಂತ ಫೋನ್ನಲ್ಲಿ ಡೆಲ್ಲಿಯಿಂದ ಮಾತಾಡಿದೆ ನಾನು, ಕ್ಲೋಸ್ ಮಾಡಿದ್ವಿ. ಅದು ಅಲ್ಲದಲ್ಲಿ ಮ್ಯಾಚ್ ಆಯಿತು, ದೇರ್ ಇಸ್ ನೋ ಪ್ರಾಬ್ಲಮ್, ಅದರ ದೊಡ್ಡ ಲಾಸ್ ಏನು ಆಗಲಿಲ್ಲ ನಮಗೆ. ಅವಾಗ ಅದು ಆಲ್ಮೋಸ್ಟ್ 1 ಕ್ರೋರ್ ಕಾಸ್ಟ್ ಆಗಿತ್ತು. ಅದು ಇನ್ನೊಂದು ತಪ್ಪು ಮಾಡಿಬಿಟ್ಟು ಅವಾಗ, ಇನ್ನೊಂದು ಏನು ಅಂದರೆ ಅವಾಗ ತಾನೇ ಡಿಜಿಟಲ್ ಮೀಡಿಯಾ ಎಂಟರ್ ಆಗ್ತಾ ಇತ್ತು, ಸುಮ್ಮನೆ ಅನ್ಯಾಯವಾಗಿ ನಾವು ರಿವರ್ಸ್ ಟೆಲಿ ಸಿನಿಮಾ ಮಾಡಿದ್ವಿ ಅನ್ನೋದು. ಇದರಿಂದ ವಿಡಿಯೋ ಅಂತ ತಿರುಗಿ ನೆಗೆಟಿವ್ ಮಾಡಿ ಪ್ರಿಂಟ್ಸ್ ತೊಗೊಂಡ್ವಿ, ಅದು ಅಟ್ಟರ್ ಇದು ವೇಸ್ಟ್. ಅದನ್ನ ಒಂದು 12 ಪ್ರಿಂಟು ನೆಗೆಟಿವು ಎಲ್ಲ ವೇಸ್ಟ್. ಆಗ ಡಿಜಿಟಲ್ ಮೀಡಿಯಾ ಇನ್ನೂ ಅಷ್ಟೊಂದು ಬಂದಿರಲಿಲ್ಲ, ಅದೊಂದಾಯಿತು. ಅದಾದಮೇಲೆ ಹಿಂಗೆ ನಮ್ಮ ಫಾದರ್ ಸುಮ್ಮನೆ ಇರಲಿಲ್ಲ, ಕಸ್ತೂರಿ ನಿವಾಸ ಮಾಡಬೇಕು ಅಂತ ಮಾಡಿದ್ರು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಅವರು ಪಾಪ ಅರ್ಧ ಮಾಡಿದರು, ಅಷ್ಟೊಳಗೆ ತಿರೋದ್ರು ಅವರು. ಅದಾದಮೇಲೆ ನಾನು ತೊಗೊಂಡು ಕಂಪ್ಲೀಟ್ ಮಾಡಿದೆ. ಆ್ಯಕ್ಚುಯಲ್ಲಾಗಿ ನನ್ನ ಪ್ರಕಾರ ಇವತ್ತಿಗೂ ಕಸ್ತೂರಿ ನಿವಾಸ ಕಂಪೇರ್ ಮಾಡಿದ್ರೆ ಕಸ್ತೂರಿ ನಿವಾಸ ಥರ ಪಿಕ್ಚರ್ ಇನ್ನೊಂದು ಬರಲೇ ಇಲ್ಲ. ಇವತ್ತಿನ ಡೇಗೆ ಅದಕ್ಕೆ ಪರ್ಫೆಕ್ಟ್ ಆಗಿದೆ. ನೀವು ತೆಗೆದು ನೋಡಿ, ರಾಜ್ಕುಮಾರ್ ಅವರು ರೈಟ್ ಫ್ರಮ್ ಫಸ್ಟ್ ಲಾಸ್ಟ್ ಫುಲ್ ಸೂಟಲ್ಲಿ ಇರ್ತಾರೆ. ಆಮೇಲೆ ಈ ಕ್ರಾಫು, ಈ ಬೆಲ್ ಬಾಟಮು, ಲೂಸ್ ಶರ್ಟು ಪ್ಯಾಂಟು ಅವೆಲ್ಲ ಇಲ್ಲ. ಇವತ್ತು ಹೆಂಗೆ ಮಾಡ್ರನ್ ಟ್ರೆಂಡ್, ಹುಡುಗರು ಏನಾಗ್ತಾರೆ, ಏನೋ ಟೈಟ್ ಪ್ಯಾಂಟು, ಟೈಟ್ ಸೂಟು, ಇದು ಏರ್ ಕಟ್ಟು ಎಲ್ಲ ಅದೇ ಥರ ಪಿಕ್ಚರ್ ಅದು. ಆಮೇಲೆ ಮೋಸ್ಟ್ ಕ್ಲಾಸಿಕ್ ಫಿಲ್ಮ್, ಒನ್ ಆಫ್ ದಿ ಬೆಸ್ಟ್ ಫಿಲ್ಮ್ಸ್ ಅಂತ ನಾವು ಹೇಳ್ಬೋದು.
ಅದನ್ನೂ ಅಷ್ಟೇ ಬ್ಯಾಂಗ್ಳೂರ್ ಸಿಟಿಯೊಳಗೆ ಏನೋ ಒಂದಷ್ಟೇ ಹೋಯಿತು, ಅದು ಬಿಟ್ಟರೆ ಏನಾಗಲಿಲ್ಲ. ಇನ್ಫ್ಯಾಕ್ಟ್ ಕಸ್ತೂರಿ ನಿವಾಸ ಒಳಗೆ ನಮಗೆ ಸ್ವಲ್ಪ ಲಾಸ್ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ಅದರೊಳಗೆ ಟಿ ವಿ ರೈಟ್ಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ರೈಟ್ಸ್ ಕೊಟ್ಬಿಟ್ಟಿದ್ರು. ಕನ್ನಡ ಇದು ತೆಲುಗು ನಮ್ಮದು ಕಲರ್ ಟಿ ವಿ ರೈಟ್ಸು ತಗೊಳ್ಳಿಲ್ಲ ಯಾರನ್ನು, ಅಯ್ಯೇ ಪೆಂಡಿಂಗ್ ಇದ್ದ. ಹಂಗಾಗಿ ಲಾಸ್ ಅದು ಸ್ವಲ್ಪ ಇದಾಯಿತು. ಅಂಥ ಮೇಜರ್ ಲಾಸ್ ಏನಿಲ್ಲ ಬಿಡಿ, ಆ ಥರ ದೊಡ್ಡ ಲಾಸ್ಗಳೇನಲ್ಲ. ಎಲ್ಲ ಎಲ್ಲ ರಾಂಗ್ ಥಿಂಕಿಂಗ್. ಚಂದ್ರು ಅವರು ಅವರು ಫುಲ್ ಅವ್ರದೇ ಜರ್ನಿ ಆ್ಯಕ್ಚುಯಲ್ ಆಗಿ ಬೇಕಾದಷ್ಟು ಬಾಡಿಗೆ ಬದಲು. ಆ ಥರ ಅಪರಾಧ ಉಪರಿ ಸಾಲಗಳು ಏನಿರಲಿಲ್ಲ, ಯಾವ ಥರದ್ದೆಲ್ಲ ಏನಿಲ್ಲ. ಎಲ್ಲ ಸೆಟ್ಲ್ ಮಾಡಿದೆ, ಯಾರು ಕೊಡಬೇಕಿತ್ತು ಎಲ್ಲ ಕೊಟ್ಟು ಸೆಟ್ಲ್ ಮಾಡಿದೆ. ಇಟ್ಸ್ ನಾಟ್ ಎ ಬಿಗ್ ಅಮೌಂಟ್ ಕಂಪ್ಯಾರಿಟಿವ್ಲಿ ಈಗಿನ ಪ್ರೆಸೆಂಟ್ ಟ್ರೆಂಡಿಂಗ್ ನೋಡಿದ್ರೆ ಎಲ್ಲ ಚಿಲ್ಲರೆ ಅಮೌಂಟ್ಸ್. ಎಲ್ಲರಿಗೂ ಸೆಟ್ಲ್ ಮಾಡ್ತೇವೆ ಆಲ್ಮೋಸ್ಟ್. ತಮಗೆ 63 ಸರ್ ಭಾಳ ಧನ್ಯವಾದ. ಸಮಯ ಕೊಟ್ಟರೆ ಬೆಂಗಳೂರಿಗೆ ಮಾತಾಡಿದ್ರೆ ಮುಕ್ತವಾಗಿ ಮಾತಾಡಿದ್ರೆ ನಮ್ಮ ತಂಡದ ಪ್ರವೃತ್ತಿ ತುಂಬ ಧನ್ಯವಾದ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.